ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಕಲಿಕಾ ಚೇತರಿಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಲಿಕಾ ಹಾಳೆ ಇಪ್ಪತ್ತಾರು ಕಲಿಕಾ ಹಾಳೆ ಇಪ್ಪತ್ತಾರರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕಲಿಕಾ ಹಾಳೆ ಇಪ್ಪತ್ತಾರು ಎಂಟನೇ ತರಗತಿ ಸಮಾಜ ವಿಜ್ಞಾನ ಚಟುವಟಿಕೆ ಒಂದು ಕೆಳಗೆ ಕೊಟ್ಟಿರುವ ಜಾಗತಿಕ ನಕ್ಷೆಯಲ್ಲಿ ಪೋರ್ಚುಗಲ್ ಲಿಸ್ಬನ್ ಗುಡ್ ಹೋಪ್ ಬೂಸಿರಾ ಮಡಗಾಸ್ಕರ್ ಲಕ್ಷದ್ವೀಪ ಗುಜರಾತ್ ಕೊಚ್ಚಿನ್ ಸ್ಥಳಗಳನ್ನು ಗುರುತಿಸಿ ಹಾಗೂ ಪ್ರಮುಖ ಸಾಗರ ಮತ್ತು ಸಮುದ್ರಗಳನ್ನು ಹೆಸರಿಸಿ ಇಲ್ಲಿ ಕೆಲವು ಸ್ಥಳಗಳನ್ನು ಕೊಡಲಾಗಿದೆ ಸೊ ಆ ಕೆಲವು ಸ್ಥಳಗಳನ್ನು ಜೊತೆಗೆ ಸಮುದ್ರ ಸಾಗರಗಳನ್ನು ನಾವು ಇವಾಗ ಗುರುತಿಸೋಣ ಮೊದಲಿಗೆ ನೀವು ನೋಡ್ಬೋದು ಜಾಗತಿಕ ನಕ್ಷೆ ಇದು ಪ್ರಪಂಚದ ನಕ್ಷೆ ಈ ನಕ್ಷೆಯಲ್ಲಿ ಇವಾಗ ಗುರುತಿಸೋಣ ಮೊದಲಿಗೆ ಪೋರ್ಚುಗಲ್ ನೀವು ನೋಡ್ಬೋದು ಪ್ರಪಂಚದ ನಕ್ಷೆಯಲ್ಲಿ ಆ ರೆಡ್ ಡಾಟೆಡ್ ಆಗಿದೆ ಅಲ್ಲ ಅದು ಪೋರ್ಚುಗಲ್ ದೇಶ ಪೋರ್ಚುಗೀಸರ್ ಇದಾರಲ್ವಾ ಸೊ ಅವ್ರ ದೇಶ ಲಿಸ್ಬನ್ ಅದು ಕೂಡ ಅಲ್ಲೇ ಬರುತ್ತೆ ಯಾಕೆ ಅಂತಂದರೆ ಪೋರ್ಚುಗಲ್ ದೇಶದ ರಾಜಧಾನಿ ಲಿಸ್ಬನ್ ಇದೇ ಲಿಸ್ಬನ್ ವಾಸ್ಕೋಡಿ ವಾಸ್ಕೋಡಿಗಾಮ ತನ್ನ ಹಡಗನ ತೆಗೆದುಕೊಂಡು ಹೊರಡ್ತಾನೆ ನೆಕ್ಸ್ಟ್ ಗುಡ್ ಹೋಪ್ ಬೂಶಿರಾ ನೀವು ನೋಡ್ಬೋದು ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಒಂದು ಕೆಂಪ್ ಡಾಟ್ ಇಡಲಾಗಿದೆ ಇದನ್ನ ಬಿ ಡಯಾಜ್ ಕಂಡು ಹಿಡಿತಾನೆ ನೆಕ್ಸ್ಟ್ ಮಡ್ಗಾಸ್ಕರ್ ದ್ವೀಪ ಸೊ ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡಲಾಗಿದೆ ಇದೇ ಮಡಗಾಸ್ಕರ್ ದ್ವೀಪದ ಪಕ್ಕದಲ್ಲಿಯೇ ವಾಸ್ಕೋಡಿ ಗಾಮ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ನೆಕ್ಸ್ಟ್ ದ್ವೀಪ ಇವು ಅರಬ್ಬಿ ಸಮುದ್ರದಲ್ಲಿ ಬರ್ತಾವೆ ಏಷ್ಯಾ ಖಂಡದ ಭಾರತದ ಅರಬ್ಬಿ ಸಮುದ್ರದಲ್ಲಿ ನೋಡ್ಬೋದು ರೆಡ್ ಡಾಟ್ ಗುಜರಾತ್ ಭಾರತ ದೇಶದಲ್ಲಿ ಇಲ್ಲಿ ಗುಜರಾತ್ ಯಾವ ಭಾಗದಲ್ಲಿ ಬರುತ್ತಲ್ಲ ಸೊ ಅಲ್ಲಿ ರೆಡ್ ಡಾಟ್ ಇಡಲಾಗಿದೆ ನೀವು ನೋಡ್ಬೋದು ಪ್ರಪಂಚದ ನಕ್ಷೆಯಲ್ಲಿ ಭಾರತಕ್ಕೆ ಹೋಗಬೇಕು ಸೊ ಅಲ್ಲಿ ರೆಡ್ ಡಾಟ್ ನೆಕ್ಸ್ಟ್ ಕೊಚ್ಚಿನ್ ಇದು ಕೇರಳದ ಭಾಗದಲ್ಲಿ ಬರುತ್ತೆ ಏಷ್ಯಾ ಖಂಡದ ಭಾರತ ದೇಶದ ಕೇರಳ ಭಾಗ ಅಲ್ಲಿ ಕೊಚ್ಚಿನ್ ಓಕೆ ನೆಕ್ಸ್ಟ್ ಹೋಗೋಣ ಪ್ರಪಂಚದ ನಕ್ಷೆಯಲ್ಲಿ ಸಾಗರಗಳನ್ನು ನೋಡೋಣ ನೀವು ನೋಡ್ಬೋದು ಪೆಸಿಫಿಕ್ ಮಹಾಸಾಗರ ಇದು ಅಮೇರಿಕ ಖಂಡ ಹಾಗೆ ಏಷ್ಯಾ ಖಂಡಗಳ ಮಧ್ಯದಲ್ಲಿ ಬರುತ್ತೆ ಅಟ್ಲಾಂಟಿಕ್ ಮಹಾಸಾಗರ ಇದು ಅಮೇರಿಕಾ ಖಂಡ ಹಾಗೆ ಆಫ್ರಿಕಾ ಯುರೋಪ್ ಖಂಡಗಳ ಮಧ್ಯದಲ್ಲಿ ಬರುತ್ತೆ ಹಿಂದೂ ಮಹಾಸಾಗರ ಏಷ್ಯಾ ಖಂಡ ದಕ್ಷಿಣ ಭಾಗದಲ್ಲಿ ಆರ್ಕ್ಟಿಕ್ ಮಹಾಸಾಗರ ಸೊ ಉತ್ತರ ಭಾಗದಲ್ಲಿ ಬರುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ಚಟುವಟಿಕೆ ಎರಡು ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದ ಮಾರ್ಗವನ್ನು ಗೆರೆ ಎಳೆಯುವುದರ ಮೂಲಕ ಗುರುತಿಸಿ ಇಲ್ಲಿ ವಾಸ್ಕೋಡಿಗಾಮ ಗಾಮ ಏನು ಪೋರ್ಚುಗಲ್ದಿಂದ ಭಾರತಕ್ಕೆ ಬರುತ್ತಲ್ಲ ಸೊ ಅದನ್ನು ನಾವು ಗೆರೆ ಎಳೆಯುವುದರ ಮೂಲಕ ಗುರುತಿಸಿ ಅಂತ ಹೇಳ್ತಾನೆ ಸೊ ನೀವು ನೋಡ್ಬೋದು ಈ ಪ್ರಪಂಚದ ನಕ್ಷೆಯಲ್ಲಿ ರೆಡ್ ಮಾರ್ಕನ್ನು ಗುರುತಿಸಲಾಗಿದೆ ಅದು ಪೋರ್ಚುಗಲ್ ದೇಶದ ಲಿಸ್ಬನ್ ಬಂದರಿನಿಂದ ಭಾರತದ ಕೇರಳದ ಕಲ್ಲಿಕೋಟೆಯನ್ನು ತಲುಪುತ್ತೆ ನೆಕ್ಸ್ಟ್ ಹೋಗೋಣ ಚಟುವಟಿಕೆ ಮೂರು ಈ ಕೆಳಗೆ ಕೆಲವು ಸ್ಥಳಗಳ ಹಿಂದಿನ ಹೆಸರನ್ನು ನೀಡಲಾಗಿದೆ ಅವುಗಳ ಇಂದಿನ ಹೆಸರನ್ನು ಹುಡುಕಿ ಬರೆಯಿರಿ ಇಲ್ಲಿ ಎರಡು ಭಾಗ ಮಾಡ್ಕೊಳ್ಳೋಣ ಒಂದು ಸೈಡು ಸ್ಥಳಗಳ ಹಿಂದಿನ ಹೆಸರು ಒಂದು ಸೈಡು ಸ್ಥಳಗಳ ಇಂದಿನ ಹೆಸರು ಇಲ್ಲಿ ಹಿಂದಿನ ಸ್ಥಳಗಳ ಹೆಸರನ್ನು ಕೊಡಲಾಗಿದೆ ಕಾನ್ಸ್ಟಾಂಟಿನೋಪಲ್ ಇರ್ಬೋದು ಸಿಲೋನ್ ಕ್ಯಾಲಿಕಟ್ ಬಾಂಬೆ ಫರ್ಷಿಯಾ ಮೆಸಪೋಟಮಿಯಾ ಇವುಗಳ ಹಿಂದಿನ ಹೆಸರನ್ನು ನೋಡೋಣ ಕಾನ್ಸ್ಟಾಂಟಿನೋಪಲ್ ಇದರ ಹಿಂದಿನ ಹೆಸರು ಇಸ್ತಾಂಬುಲ್ ಸಿಲೋನ್ ಶ್ರೀಲಂಕಾ ಕ್ಯಾಲಿಕಟ್ ಕೊಜ್ಜಿ ಅಂತ ಬಾಂಬೆ ಮುಂಬೈ ಪರ್ಷಿಯಾ ಇರಾನ್ ಮೆಸಪೋಟಮಿಯಾ ಇರಾಕ್ ನೆಕ್ಸ್ಟ್ ಹೋಗೋಣ ಚಟುವಟಿಕೆ ನಾಲ್ಕು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಪ್ರಾಚೀನ ಕಾಲದಲ್ಲಿ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಪರಿಗಣಿಸಲ್ಪಟ್ಟ ನಗರ ಡ್ಯಾಶ್ ಕಾನ್ಸ್ಟಾಂಟಿನೋಪಲ್ ಪ್ರಾಚೀನ ಕಾಲದಲ್ಲಿ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಪರಿಗಣಿಸಲ್ಪಟ್ಟ ನಗರ ಕಾನ್ಸ್ಟಾಂಟಿನೋಪಲ್ ನೆಕ್ಸ್ಟ್ ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರು ಡ್ಯಾಶ್ ಉತ್ತರ ಪೋರ್ಚುಗೀಸರು ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರು ಪೋರ್ಚುಗೀಸರು ಭಾರತದೊಂದಿಗೆ ನೇರವಾಗಿ ವ್ಯಾಪಾರ ಮಾಡಲು ಬಯಸಿದವರು ಡ್ಯಾಶ್ ಯುರೋಪಿಯನ್ನರು ಭಾರತದೊಂದಿಗೆ ನೇರವಾಗಿ ವ್ಯಾಪಾರ ಮಾಡಲು ಬಯಸಿದವರು ಯುರೋಪಿಯನ್ನರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಡ್ಯಾಶ್ ಆಟೋಮನ್ ಟರ್ಕರು ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಈ ಆಟೋಮಂಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ ಭಾರತದಿಂದ ರಫ್ತಾಗುತ್ತಿದ್ದ ವಸ್ತುಗಳು ಡ್ಯಾಶ್ ಉತ್ತರ ಹತ್ತಿ ಬಟ್ಟೆ ಮತ್ತು ಸಾಂಬಾರು ಪದಾರ್ಥಗಳು ಇನ್ನು ಬೇರೆ ಬೇರೆ ಆಗ್ತಾಯಿದ್ದು ಸೊ ಇವು ಪ್ರಮುಖವಾಗಿರ್ತಕ್ಕಂಥ ವಸ್ತುಗಳು ಭಾರತದಿಂದ ರಫ್ತಾಗುತ್ತಿದ್ದ ವಸ್ತುಗಳು ಹತ್ತಿ ಬಟ್ಟೆ ಮತ್ತು ಸಾಂಬಾರು ಪದಾರ್ಥಗಳು